ಸ್ನೇಹಿತರೆ, ಎಲ್ಲರಿಗೂ ಸುಂದರ ಸಂಜೆ. ಎಂದಿನಂತೆ ಇಂದು ಕೂಡ ನಾವು ಒಂದು ಅರ್ಥಪೂರ್ಣವಾದ ವಾಕ್ಯದ ಬಗ್ಗೆ ಚರ್ಚೆ ಮಾಡೋದಿಕ್ಕೆ ನಾವು ಇಲ್ಲಿ ಸೇರಿದೀವಿ. ಸ್ನೇಹಿತರೆ, ನೀವು ಗಮನಿಸಿರ್ಬೋದು ಪ್ರತಿ ವಾರ ನಮ್ಗೆ ಕೊಡುವ ಒಂದು ವಿಷಯ ಹೇಗಿರುತ್ತೆ ಅಂದ್ರೆ, ಅದನ್ನ ನಾವು ಚರ್ಚೆಗೆ ಮಾತ್ರ ಸೀಮಿತವಾಗಿಡದೆ ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ನಮ್ಮ ಜೀವನದ ಒಂದು ಕ್ವಾಲಿಟಿ ಆಫ್ ಲೈಫ್ ಏನಂತ ಹೇಳ್ತೀವಿ, ಖಂಡಿತ ತುಂಬಾ ಮೇಲಕ್ಕೆ ಹೋಗುತ್ತೆ ಅಂತ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೀನಿ. ಇವತ್ತು ನಮಗೆ ಕೊಟ್ಟಿರುವಂತಹ ವಾಕ್ಯ, ಧ್ಯಾನಕ್ಕೆ ಶರಣಾಗಿ ಓದಿಗೆ ಮರುಳಾಗಿ. ನೋಡಿ ಎಷ್ಟು ಅರ್ಥಪೂರ್ಣವಾದ ವಾಕ್ಯ. ಖಂಡಿತ ನಾನು ಕಾತರಳಾಗಿದ್ದೀನಿ ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಬಟ್ ಎಲ್ಲದಕ್ಕಿಂತ ಮುಂಚೆ ನಮ್ಮ ಅಚ್ಚುಮೆಚ್ಚಿನ ಜೆಪಿ ಸರ್ ಇಲ್ಲಿದ್ದಾರೆ, ನಾನು ಫಸ್ಟ್ ಅವ್ರ ಹತ್ರನೇ ಕೇಳ್ತೀನಿ. ಸರ್, ಈ ವಾಕ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಸರ್. ಓಕೆ, ನೀವು ಮೇಲಕ್ಕೆ ಅಂತ ಒಂದು ಪದ ಹೇಳಿದ್ರಿ. ಸೊ ನಾವು ನಿಜವಾಗಿ ಮೇಲಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಬದುಕಿನಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಧ್ಯಾನಕ್ಕೆ ಶರಣಾಗಿ ಓದಿಗೆ ಮರುಳಾಗಿ. ಓದುವುದರ ಮೂಲಕ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ. ರೀಡಿಂಗ್ ಅನ್ನುವಂಥದ್ದು ಅನೇಕ ಕಡೆಗಣಿಸಲ್ಪಟ್ಟಿರುವಂತಹ ವಿಚಾರ ಈ ಒಂದು ಆಧುನಿಕ ಯುಗದಲ್ಲಿ ಆಗಿದೆ. ಹೌದು, ನಮ್ಗೆ ಆಧುನಿಕವಾಗಿ ಗೂಗಲ್ ಇಂದ ಇಂಟರ್ನೆಟ್ ಇಂದ ಸಾಕಷ್ಟು ಮಾಹಿತಿ ಬರ್ತಾ ಇದೆ. ಆದರೆ ನಿಜವಾಗಿ ಆ ಗ್ರಂಥ ರೂಪದಲ್ಲಿ ಪುಸ್ತಕಗಳು ನಮ್ಮ ನಿಜವಾದ ಜ್ಞಾನದ ಕಣಜಗಳು ಅಂದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ನಾವು ಓದುವುದನ್ನ, ಅಧ್ಯಯನ ಮಾಡೋದನ್ನ ನಿರಂತರ ಅಂದ್ರೆ ಪ್ರತಿ ದಿನದಲ್ಲಿ ಕಡಿಮೆ ಅಂದ್ರೆ 15 ನಿಮಿಷ, ಜಾಸ್ತಿ ಅಂದ್ರೆ 1 ಗಂಟೆ, 2 ಗಂಟೆ, 3 ಗಂಟೆ, ತುಂಬಾ ದೊಡ್ಡ ಶ್ರೀಮಂತರು 4 ರಿಂದ 5 ಗಂಟೆ ಓದ್ತಾ ಇದ್ದಾರಂತೆ. ಓಕೆ, ಸೊ ರೀಡರ್ಸ್ ಆರ್ ಲೀಡರ್ಸ್, ರೀಡರ್ಸ್ ಆರ್ ರಿಚ್ ಪೀಪಲ್. ಇನ್ನು ಧ್ಯಾನ ಅಂದ್ರೇನು? ನಾನು ಸುಮಾರು ಯೋಗಿಗಳನ್ನು ಕೂಡ ಸಂದರ್ಶನ ಮಾಡಿದ್ದೇನೆ. ಉಸಿರಾಟದ ಕಡೆಗೆ ನಿಮ್ಮ ಗಮನವನ್ನ ನೀಡುವುದು, ಕಣ್ಣು ಮುಚ್ಚಿದಾಗ ಹೊರಗಿನ ಪ್ರಪಂಚದ ಬಾಗಿಲನ್ನ ಕ್ಲೋಸ್ ಮಾಡಿ ಒಳಗಿನ ಪ್ರಪಂಚವನ್ನ ಅರಿಯಲು ಪ್ರಯತ್ನ ಮಾಡುವುದು. ಆ ಉಸಿರಿನ ಕಡೆಗೆ ಗಮನ ನೀಡುತ್ತಾ ನಮ್ಮ ಗಮನವನ್ನ ಕೇಂದ್ರೀಕರಿಸುತ್ತಾ ನಮಗೆ ಬರುತ್ತಿರುವ ಅನಗತ್ಯ ಚಿಂತನೆಗಳನ್ನೆಲ್ಲ ದೂರ ತಳ್ಳುತ್ತಾ ನಾವು ನಮ್ಮ ದೇಹ, ನಮ್ಮ ಮನಸ್ಸು ಎರಡನ್ನೂ ಪ್ರಶಾಂತವಾಗಿ ಇರಿಸೋದಕ್ಕೆ ನಾವು ಧ್ಯಾನಕ್ಕೆ ಶರಣಾಗಬೇಕು. ಧ್ಯಾನಕ್ಕೆ ಶರಣಾಗಿ ಓದಿಗೆ ಮರುಳಾಗಿ. ಯಾವ್ಯಾವ್ದೋ ನಮ್ಗೆ ಅಟ್ರಾಕ್ಷನ್ಸ್ ಇದೆ, ಅವೆಲ್ಲ ಇರಲಿ, ಆದ್ರೆ ಇವೆರಡೂ ಅಂಶ ಇದೆಯಲ್ಲ, ನಿಮ್ಮ ವ್ಯಕ್ತಿತ್ವ ಪರಿವರ್ತನೆಗೆ ಸಾಕಷ್ಟು ಸಹಾಯ ಆಗುತ್ತೆ ಎನ್ನುವ ಬಲವಾದ ನಂಬಿಕೆ ನಮ್ಮದು. ಹಾಗಾಗಿ ಈ ಟ್ರಾನ್ಸ್ಫಾರ್ಮೇಶನ್ ಟೀಮ್ನ ಸದಸ್ಯರು ಈ ವಿಷಯದ ಬಗ್ಗೆ ಎಲ್ಲರೂ ಮಾತನಾಡಬೇಕು ಅನ್ನುವ ಅಸೈನ್ಮೆಂಟ್ನ ನಾನು ನೀಡಿರುವಂತದ್ದು. ಎಸ್, ಥ್ಯಾಂಕ್ ಯು ಲತಾ ಮೇಡಮ್. ಖಂಡಿತ ಸರ್, ಧ್ಯಾನ ಮತ್ತು ಓದು ಇವೆರಡರನ್ನ ತುಂಬಾ ಚೆನ್ನಾಗಿ ವಿವರಿಸಿದೀರಾ ಸರ್. ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲಾ ಅರ್ಥಗಳು ಬರುವಂತೆ ವಿವರಿಸಿದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೆಕ್ಸ್ಟ್ ನಮ್ಮ ಜೊತೆ ಬರ್ತಾ ಇದ್ದಾರೆ ಮಂಜುಳಾ ಮೇಡಮ್ ಅವರು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಎಲ್ಲರಿಗೂ ಸುಂದರ ಹೇಳಿ. ಈ ದಿನದ ವಿಷಯ ಧ್ಯಾನಕ್ಕೆ ಶರಣಾಗಿ ಓದಿಗೆ ಮರುಳಾಗಿ. ಧ್ಯಾನ ಅಂತಂದ್ರೆ ಸರ್ ತುಂಬಾ ಚೆನ್ನಾಗಿ ವಿವರಣೆ ನೀಡಿದ್ದಾರೆ. ಧ್ಯಾನ ಯಾತಕ್ ಬೇಕಪ್ಪ ಅಂತಂದ್ರೆ, ಈಗಿನ ಒಂದು ಓಡ್ತಾ ಇರ್ತಕ್ಕಂತ ಪ್ರಪಂಚ ನಿಲ್ದಲೇ ಓಡ್ತಾ ಇದೆ. ಸೊ ಇಂತ ಸಮಯದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಮನುಷ್ಯರು ಸೋಲ್ತಾ ಇದ್ದೀವಿ, ಆರೋಗ್ಯ ಕೆಡಿಸ್ಕೋತಾ ಇದ್ದೀವಿ, ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಒತ್ತಡ ಹೆಚ್ಚಾಗ್ತಾ ಇದೆ. ಈ ಒತ್ತಡದಿಂದ BP, ಶುಗರ್ ಇವೆಲ್ಲ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ನಾವು ಸ್ವಲ್ಪ ಮಟ್ಟಿಗಾದ್ರೂ ತಹಬದಿಗೆ ತಂದ್ಕೋಬೇಕಾದ್ರೆ ಖಂಡಿತ ಧ್ಯಾನದ ಅವಶ್ಯಕತೆ ಇದೆ. ಧ್ಯಾನ ಮಾಡೋದ್ರಿಂದ ನಮ್ಗೆ ಮಾನಸಿಕ ಸ್ಥಿತಿ ನಿಯಂತ್ರಣಕ್ಕೆ ಬರುತ್ತೆ, ಆರೋಗ್ಯನೂ ಸುಧಾರಣೆಗೊಳ್ಳುತ್ತೆ, ಹಾಗೂ ನನ್ನೊಳಗಿನ ನಾನು ಯಾರು ನನ್ನನ್ನ ನಾನು ಅರಿಬೇಕಾದ್ರೆ ನಾವು ಧ್ಯಾನದಲ್ಲಿ ಇದ್ದಾಗ ಮಾತ್ರ ಸಾಧ್ಯ. ಹೊರ ಪ್ರಪಂಚದಲ್ಲಿ ನಾವು ಇದ್ದಾಗ ನಾವು ನಮ್ಮನ್ನ ನಾವು ಯೋಚನೆ ಮಾಡಿರೋದೇ ಇಲ್ಲ, ನಾನೇನು ಅನ್ನೋದನ್ನೇ ತಿಳ್ಕೊಂಡಿರಲ್ಲ. ಹಾಗಾಗಿ ಧ್ಯಾನ ಪ್ರತಿಯೊಬ್ಬರ ಜೀವನದಲ್ಲೂ ಅತಿ ಮುಖ್ಯ. ಪ್ರತಿದಿನ ಕಡೇ ಪಕ್ಷ 10 ನಿಮಿಷಗಳಾದ್ರೂ, 10 ಅಥವಾ 15 ನಿಮಿಷಗಳಾದ್ರೂ ಧ್ಯಾನ ಮಾಡೋದ್ರಿಂದ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯವನ್ನ ವೃದ್ಧಿ ಮಾಡ್ಕೋಬಹುದು. ಒಂದ್ ಕಾಲದಲ್ಲಿ ಹೇಳ್ತಾ ಇದ್ದು ನಮ್ ಹಿರಿಯರು, ಓದಿ ಓದಿ ಮರುಳಾದ ಕೂಚಂಬಟ್ಟ ಅಂತ.
ಅಂದ್ರೆ ನಾವು ಅಪಾರ್ಥ ಮಾಡ್ಕೊಂಡಿದೀವಿ ಅದನ್ನ. ಮರುಳಾದ ಅಂತಂದ್ರೆ ಬುದ್ಧಿವಂತನಾದ, ಜ್ಞಾನ ಸಂಪಾದನೆ ಮಾಡ್ಕೊಂಡ. ಓದಲೇ ಇದ್ರೆ ನಾವೇನು ವಿಷಯ ತಿಳ್ಕೊಳ್ಲಿಕ್ಕಾಗಲ್ಲ. ಜ್ಞಾನ ಸಂಪಾದನೆಗಾಗಿ ನಾವು ಓದಲೇಬೇಕು, ವಿಷಯಗಳನ್ನ ಅರಿಲೇಬೇಕು. ಹಾಗೆ ಇದು ಜೀವನದ ಒಂದು ಏಳ್ಗೆಗಾಗಿ ಸಹ ಓದು ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ವಿಷಯ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಸ್ಕಾರ. ಧನ್ಯವಾದ ಮಂಜುಳಾ ಟೀಚರ್ ಅವರೇ. ನಿಮ್ಮ ಸ್ಟೂಡೆಂಟ್ಸ್ಗೆ ಹೇಗೆ ನೀವು ಪಾಠವನ್ನ ಮಾಡ್ತಾ ಇದ್ದೀರಾ, ಅದೇ ರೀತಿ ನಮಗೆಲ್ಲರಿಗೂ ಒಂದು ಒಳ್ಳೆಯ ಪಾಠವನ್ನ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಸಂಸ್ಥೆಯ ಸೀನಿಯರ್ ಸಿಟಿಸನ್ ಕಲಂದರ್ ಅವರನ್ನ ನನ್ನ ಸ್ಕ್ರೀನ್ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ಕಾರ. ಸರ್ ಹೇಳಿ ಸರ್, ಈ ದಿನದ ವಿಷಯದ ಬಗ್ಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಧ್ಯಾನಕ್ಕೆ ಶರಣಾಗಿ ಓದಿಗೆ ಮರುಳಾಗಿ ಅನ್ನೋ ವಿಷಯ ಬಹಳ ಚೆನ್ನಾಗಿದೆ. ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿ ಗುರುತು ಮಾಡ್ಕೋಬೇಕು ನಾವು. ಧ್ಯಾನ ಅಂದ್ರೆ ಅದು ಫ್ಲವರಿಂಗ್ ಆಫ್ ಲವ್ ಅಂತ ಹೇಳ್ತಾರೆ, ಪ್ರೀತಿಯ ಅರಳುವಿಕೆ ಅಂತ. ಇದು ಧ್ಯಾನ ಅಂತ ಹೇಳಿದ್ರೆ ಯಾವ ಏನಪ್ಪ ಸುಮ್ಮನೆ ಏನು ಇಲ್ದಂಗೆ ಇರೋದು ಅಂತಲ್ಲ, ಅದು ಆಕ್ಷನ್ ಇನ್ ಸೈಲೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಧ್ಯಾನ ಅಂದ್ರೆ ವಿಚಾರಗಳ ಮಂಥನ ಇಲ್ದೆ, ಸಂಘರ್ಷ ಇಲ್ದೆ ಇರೋದು ಅಂತ. ನಮ್ಮಲ್ಲಿ ನಮ್ಮ ಮೆದುಳಿನಲ್ಲಿ ಅನೇಕ ರೀತಿಯ ವಿಚಾರಗಳು ತುಂಬಿದ್ದು, ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ. ಈ ಧ್ಯಾನ ಏನು ಪ್ರಕ್ರಿಯೆ ಅಂತ ಹೇಳಿದ್ರೆ, ಆ ಬೇಡ ಹೋಗಿದ್ದನ್ನ ತೆಗಿಬೇಕು, ಯಾವುದು ಸಕಾರಾತ್ಮಕದ ಉಳಿಸ್ಕೋಬೇಕು. ವಿಚಾರಗಳು ತುಂಬಾ ಇದ್ದಾಗೆ ಮೆದುಳಿನಲ್ಲಿ ಆ ಹಾರ್ಮೋನ್ಗಳು, ಆ ಸಕಾರಾತ್ಮಕ ಹಾರ್ಮೋನ್ಗಳು ಕ್ರಿಯೇಟ್ ಆಗೋದಿಲ್ಲ ಅಂತೆ. ಅದೆಲ್ಲ ನಕಾರಾತ್ಮಕ ಎಲ್ಲ ಹೋದ್ಮೇಲೆ ಆ ಖಾಲಿ ಜಾಗ ತುಂಬುತ್ತದೆ ಅಂತ. ಅವಾಗ ಎತ್ತಲು ಸಕಾರಾತ್ಮಕ ಹಾರ್ಮೋನ್ಗಳು ಅಲ್ಲಿ ಬೆಳೀತವೆ, ನಮ್ದು ಒಳ್ಳೇದು ಇದು ಬರುತ್ತೆ. ಅದು ಧ್ಯಾನ ಅಂತ ಹೇಳಿದ್ರೆ ಇದು ಯಾವಾಗ ಬೇಕು ಅವಾಗ ಮಾಡೋಕ್ಕೆ, ಯಾವಾಗ ಬೇಕು ಏನು ಎಚ್ಚರ ಇಲ್ದಂಗೆ ಇರೋದು ಅಂತ ಅಲ್ಲ. ನಿತ್ಯ ಧ್ಯಾನ ಅಲ್ಲ, ಧ್ಯಾನದಲ್ಲಿ ಪ್ರಜ್ಞೆ ಇರಬೇಕು, ಏಕಾಗ್ರತೆ ಇರಬೇಕು. ಏಕಾಗ್ರತೆ ಇದ್ರೇನೆ ಧ್ಯಾನ, ಇಲ್ಲದೆ ಇದ್ರೆ ಇಲ್ಲ. ಯಾವುದೋ ಒಂದು ವಿಚಾರ ಗಾನ, ನಾನು ಮತ್ತು ಅವನು, ನಾನು ಅಥವಾ ದೇವರು, ನಾನು ನನ್ನ ವಿಚಾರ, ನಾನು ಒಂದು ಗುರಿ, ಅದರ ನಡುವೆ ಬೇರೆ ಪರದೆ ಇರಬಾರ್ದು. ಕಿಂಜಾಂಗ್ ಅನ್ನೋ ಒಬ್ಬ ಫಿಲಾಸಫರು ಸೌಂದರ್ಯ ಚೀನಾದನು ಒಂದು ದಿನ ಸರ್ವತ್ನ ಹೇಳ್ತಾನಂತೆ, ನೋಡ್ತಾನೆ ಪರದೆ ಸರಿಸ್ತಾನೆ, ಪೂರ್ಣ ಚಂದ್ರ ಇರುತ್ತೆ, ನೀರ್ ಜುಳು ಜುಳು ಅನ್ನತ್ತೆ, ಸುವಾಸನೆ ಬರುತ್ತೆ, ಒಂದು ಹಕ್ಕಿ ಕೂಗುತ್ತಂತೆ, ಅವಾಗೇನೋ ಒಂದು ಘಟನೆ ಆಗುತ್ತಂತವ್. ಆ ಧ್ಯಾನ ಎಲ್ಲೋ ಒಂದ್ ಕಡೆ ಏನು ಇಲ್ಲದ ಸ್ಥಿತಿ ತಲುಪ್ತಾನಂತವ್, ಅಯ್ಯೋ ನಾನು ಎಷ್ಟು ವರ್ಷ ಹಾಳು ಮಾಡ್ಬಿಟ್ಟೆ ಅಂತಂತ. ಈ ರೀತಿ ಧ್ಯಾನ ಯಾವಾಗ ಬೇಕು ಅವಾಗ ಬರೋದಲ್ಲ, ಅದನ್ನ ನವಿರು ಮೈ ನವಿರು ಮೈ ಸವರ್ಬೇಕು ಅದಕ್ಕೆ. ಅದು ಬಂದಾಗ ನಾವು ಉಪಯೋಗಿಸಬೇಕು. ಧ್ಯಾನ ಅನ್ನೋದು ಬಹಳ ದೊಡ್ಡ ಮಾತು. ಇದು ಧ್ಯಾನಕ್ಕೆ ಶರಣ ಆದ್ರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ, ನಕಾರಾತ್ಮಕ ವಿಷಯಗಳು ಹೋಗ್ತವೆ, ನಮಗೆಲ್ಲಾ ಭಾವನೆಗಳು. ಆಮೇಲೆ ಧ್ಯಾನದಿಂದ ಇದ್ದ ಮನುಷ್ಯನು ಯಾವಾಗ್ಲೂ ನೋಡಿ ಶಾಂತವಾಗಿ ಸಂತೋಷವಾಗಿ ಇರ್ತಾನವನು. ಅದಕ್ಕೋಸ್ಕರ ಆ ನಕಾರಾತ್ಮಕ ವಿಷಯಗಳನ್ನ ತೆಗೆಯೋದಕ್ಕೋಸ್ಕರ ಧ್ಯಾನಕ್ಕೆ ಶರಣಾಗಬೇಕು. ಓದಿನಿಂದ ನಿಮ್ಗೆ ಎಲ್ಲಾ ಜ್ಞಾನ ಬಂದಿರೋದು ಓದಿನಿಂದಾನೆ. ಎಲ್ಲಾ ಯಾವ್ದಾದ್ರೂ ಅಷ್ಟೇ, ವೇದ ಪುರಾಣ ಧರ್ಮ ಏನ್ ಕಲ್ತಿದ್ದು ಅಂತ ನಾವು ಓದಿನಿಂದಾನೇ ಕಲ್ತಿರೋದು. ಓದ್ ಬಿಟ್ಟು ಏನು ಕಲ್ತಿಲ್ಲ ನಾವು. ಈಗ ನಾವು ಮೊಬೈಲು ಕಂಪ್ಯೂಟರ್ ಅಂತ ಹೇಳಿದ್ರೆ ಅದು ಒಂಥರ ಓದೆ, ಅಲ್ಲಿ ಪುಸ್ತಕ ಗ್ರಂಥದಲ್ಲಿ ಇರ್ತಿತ್ತು, ಇವಾಗ ಇಲ್ಲಿ ಬರುತ್ತೆ, ಅದೂ ಓದೆ. ಓದನ್ನ ಅಂದ ಹೊರತೆ ಹೇಗಾಗಲ್ಲ. ಅದಕ್ಕೆ ಓದಿಗ ಮರಳಾಗ್ಬೇಕು ಅಂದ್ರೆ ಎಲ್ಲಾ ವಿಷಯಗಳನ್ನು ತಿಳ್ಕೊಬೇಕು. ತಿಳ್ಕೊಂಡ್ರೆ ಜ್ಞಾನ ಬೆಳೆಯುತ್ತೆ. ನೈ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ ಅಂತಾರೆ. ಜ್ಞಾನ ಸಂಪಾದಿಸ್ಬೇಕು, ಅದ್ ಅನ್ನ ಏನ್ ಮಾಡ್ಬೇಕು ಹಂಗಾದ್ರೆ, ಅನ್ನ ಓದಿಗೆ ಮರಳಾಗ್ಬೇಕು. ಓದ್ಬೇಕು, ಒಳ್ಳೆ ಒಳ್ಳೆ ಪುಸ್ತಕ ಓದ್ಬೇಕು, ಒಳ್ಳೆ ಒಳ್ಳೆ ಇದು ಮಾಡ್ಬೇಕು. ನಾವು ಮೂಕಜ್ಜಿ ಕನಸುಗಳು ಮಲೆಮಾಗಮಗಳು ಓದಿದ್ರೆ ನಾವು ಅದೇ ಜೀವನದಲ್ಲಿ ಹೋಗ್ಬಿಡ್ತಿದ್ವಿ. ಅದರಿಂದ ಎಷ್ಟು ಕಲಿತಿದ್ವಲ್ಲ, ಯಾವ್ದು ಬೇರೆ ಯಾವ್ದ್ರಿಂದನೂ ಕಲಿಯಕ್ ಆಗೋದಿಲ್ಲ. ಅದಕ್ಕೋಸ್ಕರ ಓದಿಗೆ ಮರಳಾಗ್ಬೇಕು. ನಮಸ್ಕಾರ ಮೇಡಮ್. ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧ್ಯಾನ ಅಂದ್ರೆ ಆಕ್ಷನ್ ಇನ್ ಸೈಲೆನ್ಸ್, ಅಂದ್ರೆ ನಮ್ಮ ಜೊತೆ ಮಾತನಾಡುವುದು ಅಂತ ಹೇಳ್ತೀರಾ. ಅದೇ ರೀತಿ ಓದು ಕೂಡ ಒಂದು ರೀತಿಯ ಧ್ಯಾನನೇ ಅನ್ನೋ ಒಂದು ಅರ್ಥದಲ್ಲಿ ನೀವು ಮಾತನಾಡಿದ್ದೀರಾ ಸರ್, ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮುಂದೆ ಬರಲಿದ್ದಾರೆ ವಾಣಿಯವರು. ವಾಣಿಯವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಇಂದಿನ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು? ಧ್ಯಾನ ಅಂದ್ರೆ ಒಂದೇ ವಿಷಯ ಅಥವಾ ವಸ್ತುವಿನ ಬಗ್ಗೆ ಏಕಾಗ್ರತೆಯನ್ನ ಇಟ್ಕೊಳ್ಳೋದು. ಏಕಾಗ್ರತೆ ಅಥವಾ ತಲ್ಲೀನತೆ ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ಸಾವಿರಾರು ವಿಚಾರಗಳ ಬಗ್ಗೆ ಯೋಚನೆ ಮಾಡಿರ್ತೀವಿ, ಆದ್ರೆ ಏಕಾಗ್ರತೆಯಿಂದ ಯೋಚನೆ ಮಾಡಿದ್ರೆ ನಮ್ಗೆ ಅಲ್ಲಿ ಧ್ಯಾನ ಲಭಿಸುತ್ತೆ ಅಂತ. ಮೆಡಿಟೇಷನ್ ಅನ್ನೋ ಶಬ್ದ ಮೆಡಿಕೇರ್ ಅನ್ನೋ ಶಬ್ದದಿಂದ ಬಂದಿದೆ. ಇದರ ಅರ್ಥ ಗಟ್ಟಿಗೊಳಿಸೋದು ಅಂತ. ಧ್ಯಾನದಿಂದ ನಮ್ಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಮನಸ್ಸು ಪ್ರಫುಲ್ಲ ಆಗುತ್ತೆ, ಲವಲವಿಕೆಯಿಂದ ನಾವು ಜೀವನ ಮಾಡಬಹುದು. ಹಾಗೇನೆ ಹೃದ್ರೋಗ, ರಕ್ತದೊತ್ತಡ ಇಂತಹ ಕಾರ್ಯಗಳಿಂದ ಕೂಡ ನಾವು ದೂರ ಇರಬಹುದು ಅನ್ನೋದು. ಧ್ಯಾನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಚೈತನ್ಯವನ್ನ ಆರೋಗ್ಯವನ್ನ ನೀಡುತ್ತೆ ಅಂತ
ತಿಳ್ಕೊಳ್ಬಹುದಾಗಿತ್ತೆ. ಇನ್ನು ಓದುಗಾದಿಕೆ ವ್ಯಕ್ತಿಯನ್ನ ವಜ್ರವನ್ನಾಗಿ ಇರಿಸುತ್ತೆ, ಅದರಿಂದ ನಾವು ಬೆಳಕನ್ನ ಪಡಿಬಹುದು. ಬೆಳಿಗ್ಗೆ ಆದ ತಕ್ಷಣ ಮಕ್ಕಳು ಪುಸ್ತಕವನ್ನ ಹಿಡಿತಾರೆ, ಓದ್ಕೊಳ್ತಾರೆ. ಹಾಗೇನೆ ಹಿರಿಯರು ವೃತ್ತಪತ್ರಿಕೆಯನ್ನ ಓದ್ತಾರೆ. ಹೀಗೆ ಓದುವ ಅಭ್ಯಾಸ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರುತ್ತೆ. ಓದುಗಾರಿಕೆಯಿಂದ ವ್ಯಕ್ತಿಗೆ ಜ್ಞಾನಾರ್ಜನೆ ವೃದ್ಧಿ ಆಗುತ್ತೆ. ವ್ಯಕ್ತಿಯಲ್ಲಿ ಕರುಣೆ, ನಂಬಿಕೆ, ಪ್ರಾಮಾಣಿಕತೆ, ರುಜುತ್ವ, ಮಾರ್ಧವತೆ ಇಂತಹ ಗುಣಗಳು ಬೆಳೀತವೆ. ಹಿರಿಯರಿಗೆ ಗೌರವವನ್ನು ಕೊಡೋದು, ಕಿರಿಯರ ಜೊತೆಗೆ ಪ್ರೀತಿ ವಿಶ್ವಾಸಗಳಿಂದ ನಡ್ಕೊಳ್ತಕ್ಕಂತಹ ಮನೋಭಾವನೆ, ಜೊತೆಗೆ ಜ್ಞಾನ ವೃದ್ಧಿ ಕೂಡ ವಿದ್ಯೆಯಿಂದ ನಮ್ಗೆ ಸಿಗುತ್ತೆ. ಹಾಗ ಒಳ್ಳೆ ವಿಷಯಗಳನ್ನ ಹೇಳಿದ್ದೀರಾ ನೀವು. ಧ್ಯಾನವನ್ನ ಮನಸ್ಸು ಮತ್ತು ದೇಹವನ್ನ ಗಟ್ಟಿಗೊಳಿಸುವಿಕೆ ಅಂತ ಹೇಳಿದ್ರ ಅದು ತುಂಬಾ ಚೆನ್ನಾಗಿತ್ತು ಆ ಮಾತು. ಅದೇ ರೀತಿ ಓದಿನ ಹವ್ಯಾಸದ ಒಂದು ಪ್ರಾಮುಖ್ಯತೆ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ವಿವರಿಸಿದ್ದೀರಾ. ನೀವು ಕೂಡ ಒಬ್ಬ ಶಿಕ್ಷಕಿ, ನೀವು ಕೂಡ ಮಂಜುಳಾ ಮೇಡಮ್ ಅವರ ರೀತಿಯಲ್ಲೇ ಒಂದು ಪಾಠವನ್ನ ಮಾಡಿದೀರಾ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನಾನು ಚಂಗಲ್ರಾಯ್ ಅವರನ್ನ ಈ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಮೇಡಮ್, ಬ್ಯೂಟಿಫುಲ್ ಈವ್ನಿಂಗ್, ಸುಂದರ ಸಂಜೆ. ಇದು ಅದ್ಭುತವಾದಂತಹ ಒಂದು ವಾಕ್ಯ ಅನ್ಸುತ್ತೆ. ನಾವು ಬಾಡಿಗೆ ಸ್ನಾನ ಮಾಡ್ತೀವಿ, ಶುದ್ಧ ಮಾಡ್ಕೊಂತೀವಿ, ಆದ್ರೆ ಮನಸ್ಸಿಗೆ ಶುದ್ಧ ಎಲ್ಲಿದೆ? ಇಲ್ಲ. ಆ ಧ್ಯಾನನೇ ಈ ಮನಸ್ಸಿನ ಸ್ನಾನ ಅಂತಾರೆ. ಆದ್ರಿಂದ ನಮಗೆ ಮೆಡಿಟೇಷನ್ ಬಹಳ ಮುಖ್ಯ. ಈ ಮೆಡಿಟೇಷನ್ ಮಾಡೋದ್ರಿಂದ ಏನೇನಪ್ಪ ನಮಗೆ ಲಾಭಗಳು ಅಂತ, ಬಹಳ ಲಾಭಗಳಿದೆ. ಒಂದು ಎಮೋಷನಲ್ ಲಾಭಗಳಿದೆ, ಸ್ಪಿರಿಚುವಲ್ ಮತ್ತು ಫಿಸಿಕಲ್ ಎಲ್ಲಾ ರೀತಿಯಲ್ಲೂ ಲಾಭಗಳಿದೆ. ಈಗ ಫಿಸಿಕಲ್ ಆಗಿ ನಾವು ತಗೊಂಡ್ರೆ ನಮಗೆ ಈ ಸಿ ರಿಯಾಕ್ಟಿವ್ ಪ್ರೋಟೀನ್ಸ್ ಅಂತ ಏನಿದೆ ಇವೆಲ್ಲವೂ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಒಂದು ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂತ ಈ ಬ್ಲಡ್ ಪ್ರೆಷರ್ ಏನಿದೆ, ರಕ್ತದ ಒತ್ತಡ ಕಡಿಮೆ ಆಗುತ್ತೆ, ಜೆನೆಟಿಕ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸಂತೋಷ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆಂಗ್ಸೈಟಿ ಕಡಿಮೆ ಆಗುತ್ತೆ, ನಮ್ಮ ಫೋಕಸ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಅಂತ ಹೇಳ್ತೀವಿ. ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳಿದ್ರೆ ಹೇಗೆ ಮಾಡ್ಕೋಬೇಕಂದ್ರು, ಇದೊಂದು ರೀತಿಯಲ್ಲಿ ಮಾಡ್ಕೋಬಹುದು, ಧ್ಯಾನದಿಂದ ಮಾಡ್ಕೋಬಹುದು. ನಮ್ಮ ಸ್ಮರಣ ಶಕ್ತಿ, ಮೆಮೊರಿ, ಜ್ಞಾಪಕ ಶಕ್ತಿ, ಈ ಭಾವನಾತ್ಮಕ ಸುದೃಢತೆ ಇವೆಲ್ಲವೂ ಸಾಧ್ಯ. ಯಾವ್ದ್ರಿಂದ? ಧ್ಯಾನದಿಂದ. ಆದ್ದರಿಂದ ಧ್ಯಾನದಿಂದ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಒಳ್ಳೆಯ ಆರೋಗ್ಯ, ಆನಂದ, ಆತ್ಮಜ್ಞಾನ ಸಿಗುತ್ತದೆ. ಧ್ಯಾನದಿಂದ ಮೋಕ್ಷನೂ ಸಾಧನೆ ಅಂತ ಹೇಳ್ತಾರೆ ದೊಡ್ಡವರು. ನಾವು ಮತ್ತೆ ಇನ್ನೊಂದು ಹೇಳ್ಬೋದು, ನಿದ್ರೆ ಅರಿವಿಲ್ಲದ ಧ್ಯಾನ, ಧ್ಯಾನ ಅರಿವಿನಿಂದ ಕೂಡಿದ ಒಂದು ನಿದ್ರೆ ಅಂತ ಹೇಳ್ಬೋದು. ಆದ್ದರಿಂದ ಈ ಧ್ಯಾನವನ್ನು ನಾವು ಮಾಡಲೇಬೇಕು. ಇನ್ನು ಓದಿಗೆ ಬಂದ್ರೆ ನಾವು ಯಾವಾಗ್ಲೂ ಓದ್ಲೇಬೇಕು. ಆ ಓದು ಇರ್ತಕ್ಕಂತ ಮುಖ, ಓದು ಇಲ್ಲದವನ ಮುಖ ಬೇರೆ. ಓದು ಇರ್ತಕ್ಕಂಥವನ ಮುಖ ಹೇಳ್ಬೇಕಂತ ಹೇಳಿದ್ರೆ ಅವನ ಮುಖವು ಬಹಳ ಅದ್ಭುತವಾಗಿದೆ. ಏನು ಅಂತ ಹೇಳಿದ್ರೆ, ವಿದ್ಯೆ ಉಳ್ಳವನ ಮುಖವು ಮುದ್ದಿನಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಆಳೂರು ಅದ್ದಿನಂತಿಕ್ಕು ಸರ್ವಜ್ಞ ಅಂತ ಹೇಳಿದ್ದಾರೆ. ಅಂದ್ರೆ ಅವನು ಓದಿರ್ತಕ್ಕಂಥ ಅವನ ಮುಖದಲ್ಲಿ ಕಳೆ ಇರುತ್ತೆ. ಮತ್ತೆ ಒಬ್ರು ಕಾನ್ಫ್ಯೂಷಿಯಸ್ ಒಬ್ರು ಹೇಳಿದ್ದಾರೆ ಎಜುಕೇಶನ್ ವಿಚಾರವಾಗಿ, ಇಫ್ ಯುವರ್ ಪ್ಲಾನ್ ಇಸ್ ಫಾರ್ 1 ಇಯರ್ ಪ್ಲಾಂಟ್ ರೈಸ್, ಇಫ್ ಯುವರ್ ಪ್ಲಾನ್ ಇಸ್ ಫಾರ್ 10 ಇಯರ್ಸ್ ಪ್ಲಾಂಟ್ ಟ್ರೀಸ್, ಇಫ್ ಯುವರ್ ಪ್ಲಾನ್ ಇಸ್ ಫಾರ್ 100 ಇಯರ್ಸ್ ಎಜುಕೇಟ್ ಯುವರ್ ಚಿಲ್ಡ್ರನ್ ಅಂತಾರೆ. ಅಂದರೆ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಪಾಸ್ತಿ ಕೊಡೋ ಬದಲು ಅವರಿಗೆ ಓದು ಅನ್ನೋದು ಒಂದು ಕೊಡಿಸ್ಬಿಟ್ರೆ ಅವರ ಜೀವನದಲ್ಲಿ ಮುಂದೆ ಬರ್ತಾರೆ. 25 ವರ್ಷಗಳ ಕಾಲ ಓದನ್ನು ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರೆ 75 ವರ್ಷಗಳ ಜೀವನ ಚೆನ್ನಾಗಿರುತ್ತೆ. ಅವರಿಗೆ ಈಗ ಗ್ರಂಥಗಳು, ಪುಸ್ತಕಗಳು, ಇದನ್ನ ನಿರಂತರ ಓದ್ಬೇಕು. ಅವರು ವಿಷಯಗಳನ್ನು ಕಲಿಕೆ ಮಾಡಬೇಕು, ಜ್ಞಾನ ಜಾಸ್ತಿ ಮಾಡ್ಕೋಬೇಕು. ಇವೆಲ್ಲವೂ ಮಾಡೋದ್ರಿಂದ ಅವ್ರಿಗೊಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಅವರಲ್ಲಿ ನಾನು ಎಲ್ಲಾದ್ರೂ ಆಗ್ಲಿ ನಾನು ಜೀವಿಸಬಲ್ಲೆ ಅನ್ನೋ ಒಂದು ಆತ್ಮಸ್ಥೈರ್ಯ ಬರುತ್ತೆ. ಆದ್ರಿಂದ ಓದುಗೂ ಬರಲಾಗ್ಬೇಕು. ಇವೆರಡು ಬಹಳ ಮುಖ್ಯವಾದ್ದು ನಮ್ಮ ಜೀವನದಲ್ಲಿ. ಇವೆಲ್ಲ ಅಳವಡಿಸ್ಕೋಬೇಕು. ಎಥಿಕ್ಸ್ ಅನ್ನೋದು ಮುಖ್ಯ. ಬರೀ ಓದೋದ್ರ ಜೊತೆಗೆ ಎಥಿಕ್ಸ್ ಅನ್ನೋದು ನಾವು ಗಮನಿಸಬೇಕು, ಸ್ಕಿಲ್ಸ್ ಅನ್ನು ಜಾಸ್ತಿ ಮಾಡಬೇಕು. ಚಂಗಲ್ರಾಯ್ ಅವರೇ, ತುಂಬಾ ವೈಜ್ಞಾನಿಕವಾಗಿ ನೀವು ವಿಷಯಗಳನ್ನ ವಿವರಿಸ್ತಾ ಹೋದ್ರಿ. ನೀವು ಹೇಳಿದ ವಿಷಯದಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದು, ದೇಹವನ್ನ ಶುದ್ಧಿ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಬೇಕು, ಆದ್ರೆ ಮನಸ್ಸಿನ ಶುದ್ಧಿ ಆಗ್ಬೇಕಾದ್ರೆ ಧ್ಯಾನ ಮಾಡ್ಬೇಕು ಅಂತ. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸರ್. ಇದನ್ನ ಎಲ್ರು ಇದರ ಒಂದು ಪ್ರಾಮುಖ್ಯತೆಯನ್ನ ಅರಿತುಕೊಳ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಅದೇ ರೀತಿ ಇನ್ನೊಂದು ಮಾತನ್ನ ಹೇಳಿದ್ರೆ, ನಿದ್ರೆ ಅರಿವಿಲ್ಲದ ಧ್ಯಾನ, ಧ್ಯಾನ ಅರಿವಿನಿಂದ ಕೂಡಿದ ನಿದ್ರೆ. ತುಂಬಾ ಅದ್ಭುತವಾದ ಮಾತುಗಳು ಸರ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಾನು ಜಯಂತ್ ಅವರನ್ನ ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜಯಂತ್ ಸರ್ ನಮಸ್ಕಾರ. ಜಯಂತ್ ಅವರೇ ಇದ್ದೀರಾ? ಓಕೆ, ಜಯಂತ್ ಅವ್ರಿಗೆ ಏನಾದ್ರೂ, ನಾನು ನನ್ನ ಸ್ವಂತದ ಅನಿಸಿಕೆಗಳನ್ನ ಕೂಡ ಹೇಳಿ ನಾನು ಈ ಕಾರ್ಯಕ್ರಮವನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ.
ಧ್ಯಾನ ಮತ್ತು ಈ ಓದು ಅನ್ನೋದು ನನ್ನ ಪ್ರಕಾರ ತುಂಬಾ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರೋ ಒಂದು ವಿಷಯ ಈ ಜನರೇಷನ್ ಅಲ್ಲಿ ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ಇಲ್ಲಿ ಓದು ಅಂತ ಅಂದ್ರೆ ಅವ್ರೇನ್ ಎಜುಕೇಶನ್ ಒಂದು ಇದ್ರಲ್ಲಿ ಓದ್ತಾರೆ ಆ ಓದು ಅಲ್ಲ, ಒಂದು ಲೋಕ ಜ್ಞಾನ ಬೆಳೆಸ್ಕೊಳ್ಳೋದಿರ್ಬೋದು, ಒಂದು ಒಳ್ಳೆ ಪುಸ್ತಕಗಳನ್ನ ಓದಿ ಅವರ ಆತ್ಮಸ್ಥೈರ್ಯವನ್ನ ಬೆಳೆಸಿಕೊಳ್ಳೋದಿರ್ಬೋದು. ಈ ರೀತಿಯ ಓದು ತುಂಬಾ ಮುಖ್ಯವಾಗಿರುವುದು ಈ ರೀತಿಯ ಓದು, ಆದ್ರೆ ಅದಕ್ಕೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋದು ನನ್ನ ಸ್ವಂತದ ಅನಿಸಿಕೆ. ಈಗ ಧ್ಯಾನ ಅಂತ ಅಂತಂದ್ರೆ ಎಲ್ಲೋ ಹಿಮಾಲಯಕ್ಕೆ ಹೋಗ್ಬಿಟ್ಟು ಗಂಟೆಗಟ್ಟಲೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲೇ ನಿಮಗೆ ಅನುಕೂಲವಾಗಿರುವ ಒಂದು ಮೂಲೆಯಲ್ಲಿ ಕೂತ್ಕೊಂಡು 10-15 ನಿಮಿಷ ನೀವು ಕಣ್ಣಿನ ಮಧ್ಯೆ ಒಂದು ದೀಪವನ್ನ ನೆನೆಸ್ಕೊಂಡು ಕೂತ್ಕೊಂಡ್ರು ಕೂಡ, ಬೇರೆ ಯಾವುದೇ ವಿಚಾರಗಳನ್ನು ಬರದೆ ಆ ದೀಪವನ್ನ ನೋಡ್ತಾ ಇದ್ರೆ ಕೂಡ ಅದು ಧ್ಯಾನನೇ. ಅದೇ ರೀತಿ ಓದಿನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೀವು 100 ಪುಸ್ತಕಗಳನ್ನ ತಗೊಂಡ್ ಬಂದು ಮನೆಯನ್ನ ಲೈಬ್ರರಿಯಾಗಿ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. 1-2 ಒಳ್ಳೆ ಪುಸ್ತಕಗಳನ್ನ ನೀವು ಕೊಂಡುಕೊಂಡು ರಾತ್ರಿ ನಿದ್ದೆ ಮಾಡುವ ಮುಂಚೆ ಒಂದು 20 ನಿಮಿಷದಿಂದ 1/2 ಗಂಟೆವರೆಗೆ ಓದಿದ್ರೆ ನಿಮಗೆ ಒಳ್ಳೆ ನಿದ್ದೆನೂ ಬರುತ್ತೆ ಮತ್ತೆ ಜ್ಞಾನನೂ ಬರುತ್ತೆ ಅನ್ನೋದು ನನ್ನ ವಿಷಯ. ಇದು ತುಂಬಾ ಸಿಂಪಲ್ ಆದ ವಿಷಯಗಳು, ಆದ್ರೆ ಎಲ್ಲರೂ ಈಗ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಹೆಸರು ಮಾಡ್ಬೇಕು, ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕೆ ಹೊರತು ಜೀವನದಲ್ಲಿ ನೆಮ್ಮದಿ ಮತ್ತೆ ಜ್ಞಾನ ಸಂಪಾದನೆ ಕಡೆ ಯಾರು ಒಲವು ತೋರ್ತಾ ಇಲ್ಲ. ಆದ್ರೆ ನನ್ನ ಪ್ರಕಾರ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿ, ಹೆಸರು ಸಂಪಾದನೆ ಮಾಡಿ, ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತಂದ್ರೆ ಖಂಡಿತ ಅವುಗಳನ್ನ ಅನುಭವಿಸಲು ಸಾಧ್ಯವಿಲ್ಲ. ಅದೇ ರೀತಿಯ ಹೆಸರು ಇರ್ಬೋದು, ಹಣ ಇರ್ಬೋದು, ನಿಮಗೆ ಸರಿಯಾದ ಜ್ಞಾನ ಇಲ್ಲದಿದ್ದರೆ ಹೆಚ್ಚಿನ ದಿನ ಅದನ್ನು ಉಳಿಸ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಆದ್ರಿಂದ ಸ್ನೇಹಿತರೆ, ಈ ಜ್ಞಾನ ಮತ್ತೆ ಈ ಓದು ಅನ್ನೋದು, ಈ ನೆಮ್ಮದಿ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ. ಸೊ ಸ್ನೇಹಿತರೆ, ನಾನು ಲಾಸ್ಟ್ ಅಲ್ಲಿ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ನೀವು ಜೀವನದಲ್ಲಿ ನಿಮಗೆ ನೆಮ್ಮದಿ ಬೇಕಾದ್ರೆ ಧ್ಯಾನಕ್ಕೆ ಶರಣಾಗಿ, ಜ್ಞಾನ ಬೇಕಾದ್ರೆ ಓದಿಗೆ ಶರಣಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅದೇ ರೀತಿ ನಾನು ಕಾರ್ಯಕ್ರಮದ ಮೊದಲಿನಲ್ಲಿ ಹೇಳಿದಂತೆ, ಈ ಒಂದು ವಿಷಯಗಳು ನಾವೇನ್ ಚರ್ಚೆ ಮಾಡ್ತೀವಿ ಅವುಗಳು ಕೇವಲ ಚರ್ಚೆಗೆ ಮಾತ್ರ ಸೀಮಿತವಾಗಿರ್ಬಾರ್ದು, ಖಂಡಿತ ಅವುಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಬೇಡ್ಕೊಳ್ತಾ ಈ ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧ್ಯಾನಕ್ಕೆ ಶರಣಾಗಿ, ಓದಿಗೆ ಮರುಳಾಗಿ ಅನ್ನುವ ವಿಷಯದ ಬಗ್ಗೆ ಪ್ರಸ್ತಾಪವನ್ನ ಚೆನ್ನಾಗಿ ಮಾಡಿದ್ದೀರಿ. ಸೋಲುಗಳಿಗೆ ಅಂಜಿದ್ರಿ ಎನ್ನುವ ವಾಟ್ಸ್ಆಪ್ ಕೋರ್ಸ್ ಅನ್ನ ಮಂಜುಳಾ ಮೇಡಮ್ ಅಟೆಂಡ್ ಮಾಡಿದ್ರು. ಅದ್ರ ಬಗ್ಗೆ ಯಾಕೆಂದ್ರೆ ನಾವು ಮುಂದಿನ ವಾರ ಕೂಡ ನಾವು 26 ಜುಲೈ 26 ರಿಂದ 30 ತಾರೀಕು ಕೋರ್ಸ್ ಮಾಡ್ತಾ ಇರೋದ್ರಿಂದ ಈ ಒಂದು ಕೋರ್ಸ್, 5 ದಿನದ ವಾಟ್ಸ್ಆಪ್ ಕೋರ್ಸ್, ಅವರ ಅನುಭವ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಯಸ್ತೇನೆ. ಮಂಜುಳಾ ಅವರೇ, ನಿಮ್ಮ ಒಂದು ಅನಿಸಿಕೆ. ನಮಸ್ಕಾರ ಸ್ನೇಹಿತರೆ. ಸೋಲುಗಳಿಗೆ ಅಂಜದಿರಿ ಅಂತಕ್ಕಂತ ಒಂದು ಕೋರ್ಸ್ ಅನ್ನ ವಾಟ್ಸ್ಆಪ್ ಕ್ಲಾಸ್ ಅಲ್ಲಿ ನಾನು ಅಟೆಂಡ್ ಮಾಡಿದ್ದೆ. ಕ್ಲಾಸ್ ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಬರ್ತಕ್ಕಂತ ವಿಷಯಗಳು ಸರ್ ಹೇಗೆ ಜೋಡಿಸಿದ್ದಾರೆ ಅಂದ್ರೆ ಒಂದು ಮುತ್ತಿನ ಹಾರದ ರೀತಿ ಪ್ರತಿಯೊಂದನ್ನು ನಮ್ಮ ಜೀವನಕ್ಕೆ ಅಳವಡಿಕೆ ಆಗೋ ರೀತಿನಲ್ಲೇ ಜೋಡಿಸಿದ್ದಾರೆ. ನಾನ್ ಯಾರು ಅನ್ನೋದನ್ನ ಅರ್ಥಕೊಳ್ಳೋದಕ್ಕೆ ಒಂದು ಕೋರ್ಸ್ ಅಲ್ಲಿ ಒಂದು ಚಟುವಟಿಕೆ ನೀಡಿದ್ದಾರೆ. ಹಾಗೆ ನಾವು ಪ್ರತಿ ದಿನದ ಸಮಯವನ್ನ ಹೇಗೆ ಕಳಿತೀವಿ, ದಿನಚರಿ ಹೇಗ್ ಮಾಡ್ತೀವಿ ಅನ್ನೋದನ್ನು ಸಹ ನಾವು ತಿಳ್ಕೋಬಹುದು. ಅದು ಒಂದ್ ಚಟುವಟಿಕೆ ಇದೆ. ಹಾಗೆ ಸಮಯವನ್ನ ಹೇಗೆ ಕಳಿತೀವಿ ಅನ್ನೋದಕ್ಕೆ ವೇಳೆಯ ವೈಯಾರ ಅನ್ನೋ ಒಂದು ವಿಡಿಯೋ ಕೊಟ್ಟಿದ್ದಾರೆ. ಅದಂತೂ ತುಂಬಾ ಚೆನ್ನಾಗಿದೆ. ಅದು ಆಗಾಗ ಕೇಳ್ತಾ ಇದ್ರೆ ನಾವು ಸಮಯವನ್ನ ಹೇಗೆ ನಾವು ಸದುಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೋಬಹುದು. ಹಾಗೆ ಅವರ ಫಾರ್ಮುಲಾ, JP ಸರ್ ಫಾರ್ಮುಲಾ ಅಂತಲೇ ಇದೆ, 6 ವಿಷಯಗಳಿಗೆ ಸಂಬಂಧಿಸಿದ್ದು, ಅದು ಸಹ ತುಂಬಾ ಚೆನ್ನಾಗಿದೆ. ಇದು ಪ್ರತಿಯೊಬ್ಬರು ಮಾಡ್ಬೇಕಾಗಿರುವಂತ ಕೋರ್ಸ್. ಪ್ರತಿ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಹಿರಿಯರು ಕಿರಿಯರು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಜೀವನದ ಉನ್ನತಿಗಾಗಿ ಈ ಕೋರ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸೇರಿದ್ರೆ ಅವರು ತುಂಬಾ ಇಂಪ್ರೂವ್ ಆಗ್ಬೋದು ಅವ್ರ ಜೀವನದಲ್ಲಿ ಅಂತ ನನ್ನ ಅನಿಸಿಕೆ. ನಾನು ಸೇರಿಸಿದಂತ ಒಂದು ವಿದ್ಯಾರ್ಥಿ ಅಂತೂ ಆಕೆ ಭಾವನೆಗಳನ್ನೇ ಬದಲಾಯಿಸ್ಕೊಂಡ್ಲು. ಮನೆಯಲ್ಲೇ ಸ್ವಲ್ಪ ತೊಂದರೆ ಮಾಡ್ಕೊಂಡಿದ್ಲು, ತಾಯಿ ಜೊತೆನೆ ಗಲಾಟೆ ಮಾಡ್ಕೊಂಡಿದ್ಲು. ಅಂತ ಮಗು ತಾಯಿ ಜೊತೆ ಸಾರಿ ಕೇಳಿ, ಕ್ಷಮೆ ಕೇಳಿ ಅವಳು ಇನ್ನೂ ಮುಂದುವರಿತೀನಿ ನಾನು ಈ ಕೋರ್ಸ್ ಅಲ್ಲಿ ಅಂತಂದ್ಬಿಟ್ಟು ಆಸೆಯಿಂದ ಇದ್ದಾಳೆ. ಅಷ್ಟು ಇಂಪ್ರೂವ್ ಮಾಡುವಂತ ಕೋರ್ಸ್ ಇದು. ಮತ್ತೆ ನಾವು ಯೋಚನೆಯಲ್ಲಿ ಮುಳುಗೋಗಿರ್ತೀವಿ, ಡಿಪ್ರೆಷನ್ ಅಂತ ಹೇಳ್ತಾರಲ್ಲ ಒಂದ್ ರೀತಿ, ಆ ಒಂದು ಡಿಪ್ರೆಷನ್ಗೆ ಹೋಗಿರ್ತಕ್ಕಂಥವ್ರು ಸಹ ನಾವು ಹೊರಗೆ ಬರ್ಬೋದು, ಜೀವನವನ್ನ ಸಂತೋಷದಿಂದ ಕಳಿಬಹುದು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಇದನ್ನ ಮಾಡಿದ್ರೆ, ಈ ಕೋರ್ಸ್ ಅಟೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವಾಟ್ಸಪ್ ಕೋರ್ಸ್ ಅಂತೇಳಿ ನಾವು ಏನೋ ಇರುತ್ತೆ ಅಂತ ತಿಳ್ಕೊಂಡಿರ್ತೀವಿ, ನಮ್ಗೆ ಸ್ವತಂತ್ರ ಇದೆ, ದಿನಪೂರ್ತಿ ನಮ್ಗೆ ಸಿಗುತ್ತೆ ಆ ಚಟುವಟಿಕೆ ಮಾಡೋದಕ್ಕೆ. ಇನ್ನು 3 ದಿನ ಆ ರೀತಿ ಇರುತ್ತೆ, ಇನ್ನು 2 ದಿನ ನಮ್ಗೆ ಸರ್ ಜೊತೆ ಮಾತಾಡುವಂತ ಅವಕಾಶ ಸಿಗುತ್ತೆ. ಇಂತಹ ಮೆಂಟರ್ ಸಿಕ್ಕಿರೋದು ನಮ್ಗೆ ನಿಜವಾಗ್ಲೂ ಅದೃಷ್ಟನೇ. ಸರಿ, ಪ್ರತಿಯೊಬ್ರು ಈ ಕೋರ್ಸ್ ನ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ.
ಥ್ಯಾಂಕ್ ಯು ಮಂಜುಳಾ ಮೇಡಮ್. ಯಾರಿಗೆ ಆಸಕ್ತಿ ಇದೆ ಸೋಲುಗಳಿಗೆ ಅಂಜಿತರಿ, ವಾಟ್ಸ್ಆಪ್ ಕೋರ್ಸ್ 9620303000 ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ. ಜೊತೆಗೆ ಈ ಒಂದು ವಾಟ್ಸ್ಆಪ್ ಕೋರ್ಸ್ಗೆ ಯಾರು ಭಾಗವಹಿಸಬೇಕು ಅಂತ ಇರ್ತೀರಿ ಅವ್ರಿಗೆ ಕೇವಲ 299 ರೂಪಾಯಿಗಳು ಇರ್ತದೆ. ಒಂದು ಫಿಲಂ ಥಿಯೇಟರ್ಗೆ ಕೊಡುವಂತಹ ಒಂದು ಬೆಲೆ, ಆದರೆ 10-20 ಸಾವಿರದಷ್ಟು ಮೌಲ್ಯ ನಿಮಗೆ ಲಭ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು 3 ಮಂತ್ಸ್ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ನ ಕಳೆದ 1 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಭಾಗಿಯಾಗಿರುವ 73 ವರ್ಷದ ಯುವಕರೊಬ್ಬರು ಮಾತನಾಡ್ತಾರೆ ಈಗ. ಕಲಂದರ್ ಅವರು, ಸರ್ ನಮ್ಮ 3 ಮಂತ್ಸ್ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಬಗ್ಗೆ ಕೆಲವು ಮಾತುಗಳನ್ನ ತಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಸರ್ ನಮಸ್ಕಾರ. ಸ್ನೇಹಿತರೆ, ಇಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಪರಿವರ್ತನಾ ಸಂಸ್ಥೆಯಿಂದ ಈ 3 ತಿಂಗಳ ಒಂದು ಆನ್ಲೈನ್ ಕೋರ್ಸ್ ಇದೆ. ಈ ಕೋರ್ಸ್ ನಲ್ಲಿ ಏನು ಅಂತ ಹೇಳಿದ್ರೆ, ಯಾರಿಗೆ ನಮಗೆ ಸೋಲಿನಿಂದ ಭಯ ಇದೆ ಆ ಸೋಲಿನಿಂದ ಭಯನ ತಗಿಸ್ಬಿಡ್ತಾರೆ ಅಂತ ಒಂದು ಟ್ರೈನಿಂಗ್ ಇದೆ ಇಲ್ಲಿ. ನಿಮಗೆ ಸಕಾರಾತ್ಮಕವಾದ ಕಡೆ ನೀವು ಇತ್ತಲ್ಲ ಮಾನಸಿಕವಾಗಿ ಹೋಗ್ತೀರಾ, ಆ ರೀತಿ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಒಂದು 8 ಮಾಡ್ಯೂಲ್ಸ್ ಕೊಡ್ತಾರೆ, ಒಂದು 200 ಉತ್ತಮ ವಿಡಿಯೋ ಕೊಡ್ತಾರೆ, 100 ಜನ ಹತ್ರ ಮಾತಾಡಿದ ನಿಮಗೆ ವಿಡಿಯೋಗಳನ್ನ ಕೊಡ್ತಾರೆ. ಅವ್ರು ಒಬ್ಬೊಬ್ರು ಮಾತು ಕೇಳಿದ್ರು ಸಹಿತ ಮನುಷ್ಯನಲ್ಲಿ ಬದಲಾವಣೆ ಆಗ್ಬಿಡುತ್ತೆ. ಆ ಸಕ್ಸಸ್ಸು, ಆ ಯಶಸ್ಸು ಕೇಳಿದ್ರೆ ನೋಡಿದ್ರೆ ಬದಲಾವಣೆ ಆಗ್ಬಿಡುತ್ತೆ. ಯಶಸ್ಸಿನ ಸೂತ್ರಗಳು ಕೊಡ್ತಾರೆ, ನಮಗೆ ಅಸೈನ್ಮೆಂಟ್ಗಳು ಕೊಡ್ತಾರೆ, ಮಾತಾಡಕ್ ಹಚ್ತಾರೆ, ಮಾತಾಡಕ್ ಬರ್ಲಿಲ್ದವ್ರಿಗೂ ಮಾತಾಡಕ್ ಹಚ್ತಾರೆ, ಆಮೇಲೆ ಮಾತಾಡಕ್ ಬರೋರ್ಗೆ ಇನ್ನೂ ಚೆನ್ನಾಗಿ ಮಾತಾಡಕ್ ಹಚ್ತಾರೆ. ಉದಾಹರಣೆ ನಾನೇ ಇದ್ದೀನಿ, ಚಂಗಲ್ರಾಯರ್ ಇದ್ದಾರೆ ಇಲ್ಲಿ, ನಮ್ಮನ್ನು ನೋಡಿ ನಾವು ಎಷ್ಟು ಉತ್ಸಾಹದಿಂದ ಭಾಗವಹಿಸ್ತೀವಿ ಅಂತ ಹೇಳಿ. ಯಾಕೆ ಭಾಗವಹಿಸ್ತೀವಿ ನಾವು, ನಮಗೆ ಇಲ್ಲಿ ಏನು ಸಿಗ್ತಾ ಇದೆ, ಅದು ನಾವು ಏನು ಎಷ್ಟು ಹೇಳ್ಕೋಬಹುದು ಅಂತ ಹೇಳಿದ್ರೆ, ನಮಗೆ ಎಷ್ಟು ಭಯ ಇತ್ತು ಮಾತಾಡಕ್ಕೆ, ಎಷ್ಟು ಕೀಳರಿಮೆ ಇತ್ತು, ಅಥವಾ ನಾವು ಕಲ್ತಿದ್ದ ನಾವು ಅದನ್ನ ಹೊರಗೆ ಹಾಕಕ್ ಗೊತ್ತಿದ್ದಿಲ್ಲ ನಮಗೆ. ಆ ಹೇಗೆ ಹೊರಗೆ ಹಾಕ್ಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನಮ್ಗೆ ಈ ಟ್ರೈನಿಂಗ್ ನಲ್ಲಿ ಹೇಳ್ಕೊಡ್ತಾರೆ. ನಿರೂಪಣಾ ಕೌಶಲ್ಯ ಹೇಳ್ಕೊಡ್ತಾರೆ. ಜೀವನದ ನಮ್ಮ ಎಲ್ಲಾ ಪರಿವರ್ತನೆಯ ವ್ಯಕ್ತಿ ವಿಕಸನದ ಎಲ್ಲಾ ಆಯಾಮಗಳ ಬಗ್ಗೆನೂ ನಮಗೆ ಇಲ್ಲಿ ಹೇಳ್ಕೊಡೋದ್ರಿಂದ ಇದೊಂದು ಅತ್ಯುತ್ತಮವಾದ ಕೋರ್ಸ್. ಇದು 3 ತಿಂಗಳಿಂದ ನೇರ ಸಂಪರ್ಕ ಇರುತ್ತೆ, ವ್ಯಾಟ್ಸಪ್ ನಲ್ಲಿ ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರುತ್ತೆ, ಮಾಹಿತಿ ಇರುತ್ತೆ, ಕಥೆ ಇರುತ್ತೆ, ನಿಮ್ಗೆ ಯಾವ ಕವನಗಳು ಇರ್ತವೆ ಎಲ್ಲಾ ರೀತಿಯಿಂದ ಯಾವ ರೀತಿಯಲ್ಲಿ ಬೇಕಾದರೂ ಜ್ಞಾನ ಕೌಶಲ್ಯನ ಇಲ್ಲಿ ಬಳಸ್ಕೊಳ್ಳಕ್ಕೆ ನಿಮಗೆ ಸಾಧ್ಯತೆ ಇದೆ. ಅತ್ಯುತ್ತಮವಾದ ಕೋರ್ಸ್ ಅಪ್ಪ. ಮಾತಾಡೋದ್ ಕಲಿಬೇಕು. ಏನ್ ನೋಡಿ, ಸಂಬಂಧಗಳು ಮಾತಿನಿಂದ ಕಟ್ತವೆ. ಆ ಮಾತು ಎಲ್ಲಿಗೆ ನಿಲ್ಲುತ್ತೆ, ಸಂವಹನ ಎಲ್ಲಿಗೆ ನಿಲ್ಲುತ್ತೆ, ಸಂಬಂಧಗಳೇ ಕಟ್ಟಾಗ ಹೋಗ್ಬಿಡ್ತವೆ. ಆದ್ರೆ ಆ ಯಾವ ಮಾತು ಯಾವಾಗ ಆಡ್ಬೇಕು, ಎಷ್ಟಾಡ್ಬೇಕು, ಅದೊಂದು ಅದ್ಭುತ ಕಲೆ. ಅದು ಆ ಕಲೆಯನ್ನ ನಾವು ಇಲ್ಲಿ 3 ತಿಂಗಳ ಕೋರ್ಸ್ನಲ್ಲಿ ಈ ಪರಿವರ್ತನಾ ಶಿಬಿರದ ಈ ಟ್ರೈನಿಂಗ್ ನಲ್ಲಿ ತಾವು ಕಲಿಬಹುದು ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ. ನಮಸ್ಕಾರ ಸರ್. ಧನ್ಯವಾದಗಳು ಕಲಂದರ್. ಇನ್ನು ನಮ್ಮ ಚಾರ್ಮಿಂಗ್ ಚೇರ್ಮನ್ ಚಂಗಲ್ರಾಯರು 3 ಮಂತ್ಸ್ ಕೋರ್ಸ್ನ ಕಲಂದರ್ ಅವರು ಹೇಳಿದ್ರೆ, ಚಂಗಲ್ರಾಯರು 3 ದಿನದ ರೆಸಿಡೆನ್ಶಿಯಲ್ ಕ್ಯಾಂಪ್ ಆನ್ ಪರ್ಸನಾಲಿಟಿ ಟ್ರಾನ್ಸ್ಫರ್ಮೇಶನ್. ಟ್ರಾನ್ಸ್ಫರ್ಮೇಶನ್ ಅನ್ನುವ ಕಾನ್ಸೆಪ್ಟ್ ಇರುವಂತಹ ಒಂದು ಡಿವೈನ್ ಸೆಂಟರ್ ಅಲ್ಲಿ ಆಗಸ್ಟ್ 6-7-8 ನಡೀತಾ ಇದೆ. ಇದಕ್ಕೆ ಚಂಗಲ್ರಾಯರೇ ಇನ್ಚಾರ್ಜ್. ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಡಿ, ಅವ್ರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡೆಯಿರಿ. 3 ದಿನ ನಮ್ ಜೊತೆಗೆ ಇರೋದಕ್ಕೆ ಅವಕಾಶ ಆಗುತ್ತೆ. ಏನಂತೀರಿ ಚಂಗಲ್ರಾಯರೇ? ಹೌದು ಸರ್, ಇದು ಬಹಳ ಒಂದು ಅದ್ಭುತವಾದಂತ ಅಮ್ಕೊಂಡಿದ್ವಿ ಕಾರ್ಯಕ್ರಮ. ಈಗ ಪ್ರತಿಯೊಬ್ಬರು ಕೇಳ್ತಾ ಇದ್ರು ಸರ್, ಏನ್ ಸರ್ ಬರೀ ನೀವು ಆನ್ಲೈನ್ ಅಲ್ಲೇ ಮಾಡ್ತಾ ಇದ್ದೀರಾ, ಇದುವರೆಗೂ ನಾವು ಆಫ್ಲೈನ್ ಅಥವಾ ಫಿಸಿಕಲ್ ಆಗಿ ನಾವು ಮೀಟ್ ಮಾಡಿಲ್ಲ ಅಂತ. ಆದ್ರಿಂದ ನಾವು ಈ ಒಂದು ರೆಸಿಡೆನ್ಶಿಯಲ್ ಕ್ಯಾಂಪ್ ಅನ್ನ ಮುಂದಿನ ತಿಂಗಳು ಆಗಸ್ಟ್ 6-7-8 ಅಂದ್ರೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರದಂದು ಈ ಹಮ್ಮಿಕೊಂಡಿದ್ದೀವಿ ಸರ್. ಈ ಒಂದು ಕಾರ್ಯಕ್ರಮವನ್ನು ನಮಗೆ ಬೆಂಗಳೂರಿಗೆ ಹತ್ರ ದೇವನಹಳ್ಳಿ ಅಂದ್ರೆ ನಮ್ಗೆ ಯಲಹಂಕದಿಂದ ಒಂದು 22 ಕಿಲೋಮೀಟರ್ ನಲ್ಲಿ ಇರ್ತಕ್ಕಂತ ಒಂದು ಜಾಗ, 9 ಎಕರೆಯಲ್ಲಿ ಒಂದು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪಿಂಗ್ ಗಾರ್ಡನ್ ಇದೆ, ಪಾಂಡ್ಸು, ಮರಗಳು, ಗಿಡಗಳು, ಒಂದು ಸ್ವಚ್ಛವಾದ ವಾತಾವರಣ, ಗಾಳಿ, ಅಂತಹ ಒಂದು ಸ್ಥಳದಲ್ಲಿ ಒಂದು ಡಿವೈನ್ ಸೆಂಟರ್ ಅಲ್ಲಿ ಈ 3 ದಿವಸದ ಕಲಿಕೆ ಇರುತ್ತೆ. ಅಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ನನಗೆ ಕಲಿಕೆಗೆ ಮಾರ್ಗದರ್ಶಕರು ಬೇಕು. ಮಾರ್ಗದರ್ಶಕರು ಇಲ್ಲದ್ರೆ ಕಲಿಕೆ ಆಗೋದಿಲ್ಲ. ಆದ್ರಿಂದ ಮಾರ್ಗದರ್ಶಕ ಯಾರೋ ತಾವು ತಮ್ಮ ಒಂದು 25 ವರ್ಷದ ಅನುಭವವನ್ನು ನಮ್ಗೆ 3 ದಿವಸದಲ್ಲಿ ತಿಳಿಸ್ತೀರ ಅಂತ ನನಗೆ ಬಹಳ ನಂಬಿಕೆ ಇದೆ ಸರ್. ಯಾಕೆಂತ ಹೇಳಿದ್ರೆ ನಾನು ಓದೋ ಏಪ್ರಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ದೆ, 9-11 3 ದಿವಸದಲ್ಲಿ ಎಷ್ಟೋ 3 ತಿಂಗಳಲ್ಲಿ ಕಲಿಬೇಕಾದ್ರೂ ಕಲ್ತಿದ್ದೀನಿ ಅಂತ ಹೇಳಕ್ ಬಯಸ್ತೀನಿ. ಅದೇ ರೀತಿ ಈ ಸಲಿನೂ ಇನ್ನೂ ಹೆಚ್ಚಿಗೆ ಆಕ್ಟಿವಿಟೀಸ್ ಜಾಸ್ತಿ ಮಾಡೋದು, ಗ್ರೂಪ್ ಆಕ್ಟಿವಿಟೀಸ್ ಮಾಡೋದು, ವಿಡಿಯೋ ರೆಕಾರ್ಡಿಂಗ್ ಮಾಡಿಸೋದು, ಅವ್ರ ಕೈಯಲ್ಲೇ ಅವರು ಒಂದು ಫಿಯರ್ ಅಂಡ್ ಕಾನ್ಶಿಯಸ್ ಏನೇನಿದೆಯಲ್ಲ ಅವೆಲ್ಲ ಕಡಿಮೆ ಮಾಡ್ತಕ್ಕಂಥದ್ದು, ಸ್ವಾಟ್ ಅನಾಲಿಸಿಸ್ ಮಾಡೋದು, ರೆಕಾರ್ಡಿಂಗ್ ಮಾಡೋದು, ಇವೆಲ್ಲ ಅದ್ಭುತವಾದ. ಜೊತೆಗೆ ನಾವು ಅಲ್ಲಿ
ವಸತಿ ಸೌಕರ್ಯ ಮತ್ತು ಬಂದು ಹೋಗಲಿಕ್ಕೆ ಎಲ್ಲ ಸೌಕರ್ಯಗಳು ಇದೆ. ನಂತರ ಅಲ್ಲಿ ಊಟೋಪಚಾರಗಳು ನಮ್ಮ ಒಂದು ರೆಸಿಡೆನ್ಶಿಯಲ್ ಕ್ಯಾಂಪದಿಂದ ಒಳ್ಳೆಯ ಒಂದು ಊಟೋಪಚಾರಗಳು ಸಿಗುತ್ತೆ. ಮತ್ತೆ ಯಾರ್ಯಾರು ಭಾಗವಹಿಸ್ತಾರೋ ಅವರಿಗೆಲ್ಲ ಒಂದು ಅದ್ಭುತವಾದ ಒಂದು ವಾತಾವರಣ ಜೊತೆಗೆ ಕಲಿಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿಕ ಬಯಸ್ತೀನಿ ಸರ್. ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 7022887668 ಅಥವಾ ನಮ್ಮ ಕಚೇರಿ 9620303000 ಅಥವಾ 9886081188 ಈ ನಂಬರ್ಗೆ ಆದರೂ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಇದರ ಸೌಲಭ್ಯವನ್ನು ಪಡ್ಕೋಬೇಕು ಅಂತೇಳಿ ಎಲ್ಲರಲ್ಲೂ ಕಳಕಳಿ ಮನವಿ ಮಾಡ್ತೀನಿ ಸರ್. ನಮಸ್ಕಾರ.